ಎವರಿ ಒಂದು ನೀವು ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಅಪ್ಲೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ವಿ ಟಿ ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಏನಂದರೆ ನಾಲ್ಕು ಮತ್ತು ಆರನೇ ತಾರೀಕು ಬಂದ್ಬಿಟ್ಟು ಲಿಂಕ್ಡ್ ಆಲ್ ಐಡಿಯನ್ನು ಮಾಡಿದ್ದಾರೆ ಫಾರ್ ವಿ ಕಡೆಯಿಂದ ಇದು ಯಾವ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರಾಗಿ ಒಂದು ಮೂರು ಐದು ಮತ್ತು ಏಳನೇ ತಾರೀಕು ದೀಪಾವಳಿ ಹಬ್ಬದ ಹಬ್ಬ ಇರೋದ್ರಿಂದ ಕಂಟಿನ್ಯೂಸ್ ರಜೆ ಇರುತ್ತೆ ಅದರಲ್ಲಿ ನಿಮಗೆ ನಾಲ್ಕು ಮತ್ತು ಆರನೇ ತಾರೀಕು ಬಂದ್ಬಿಟ್ಟು ರಜೆ ಇರೋದಿಲ್ಲ ಅದು ವರ್ಕಿಂಗ್ ಡೇಸ್ ಆಗಿರುತ್ತೆ ಆದರೆ ಅಲ್ಲಿ ವರ್ಕಿಂಗ್ ಡೇಸ್ ಆಗಿರೋ ಕಾರಣ ನಾಲ್ಕು ಮತ್ತು ಆರು ಲಿಂಕ್ ಆಗಿರೋ ಕಾರಣ ಯಾವುದೇ ಅಂದರೆ ಯಾವುದೇ ಸಿಬ್ಬಂದಿಗಳು ಕೂಡ ವರ್ಕ್ ಮಾಡಲ್ಲ ಎಲ್ಲ ಎಲ್ಲ ಸಿಬ್ಬಂದಿಗಳು ಕೂಡ ರಜಾ ಆಗ್ತಾರೆ ಅದಕ್ಕೋಸ್ಕರ ವಿ ಟಿ ಅವ್ರು ಏನು ಮಾಡಿದ್ದಾರೆ ಅಂದರೆ ವಿ ಟಿ ಯು ಪ್ರಧಾನ ಕಚೇರಿ ಮತ್ತು ಪ್ರಾದೇಶಿಕ ಮತ್ತು ಸ್ನಾತಕೋತ್ತರ ಕೇಂದ್ರ ಬೆಳಗಾವಿ ಬೆಂಗಳೂರು ಮೈಸೂರು ಮುದ್ದೇನಹಳ್ಳಿ ಮಂಗಳೂರು ದಾಂಡೇಲಿ ಹಾಗೂ ಕಲಬುರಗಿ ಕಚೇರಿ ಮತ್ತು ವಿ ಟಿ ಯು ಘಟಕಾಲಜಾದ ಯು ಜಿ ಯು ಜಿ ಬಿ ಡಿ ಸಿ ಎ ಸಿ ಇ ಮತ್ತು ದಾವಣಗೆರೆ ರಜೆಯನ್ನು ಘೋಷಿಸಲಾಗಿದೆ ಅಂದರೆ ಎಷ್ಟಕ್ಕೆಲ್ಲ ರಜೆ ಕೊಟ್ಟಿದ್ದಾರೆ ಮೇಲ್ಕಂಡ ಎರಡು ದಿನಗಳು ಬದಲಾಗಿ ಬೇರೆ ಯಾವುದಾದ್ರು ಎರಡು ದಿನ ನೀವು ಸರ್ಕಾರಿ ರಜೆಗಳನ್ನು ನೀವು ಕರ್ತವ್ಯ ಘೋಷಣೆ ಮಾಡಿ ನೀವು ಒಂದು ಅಡಿಕೆ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ 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 ಏನಂದರೆ ವಿ ಟಿ ಯು ರೀಜನಲ್ ಆಫೀಸ್ಗಳಲ್ಲಿ ಮಾತ್ರ ಮತ್ತು ಯು 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 ಬಿ ಡಿ ಇ ಸಿ ಯು ಬಿ ಡಿ ಸಿ ಕಾಲೇಜು ದಾವಣಗೆರೆ ಮಾತ್ರ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಫಾರ್ ನೀವು ವಿದ್ಯಾರ್ಥಿ ಕೇಳ್ಬೋದು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಕೂಡ ಇನ್ ಕೇಸ್ ಕರ್ತ ಆಕ್ಟಿ ಇದು ಒಂದು ಕರ್ತವ್ಯ ದಿನ ಅಂತ ಹೇಳಿದ್ದಾರೆ ರಜಾ ಕೂಡ ಘೋಷಣೆ ಮಾಡಿಲ್ಲ ಬಟ್ ಇನ್ ಕೇಸ್ ವಿ ಟಿ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ತಗೊಳ್ಳೋ ಡೌಟ್ ಅನ್ಕೋತೀನಿ ಯಾಕಂದರೆ ಎಲ್ಲ ಲೆಕ್ಚರ್ಸ್ಗಳು ಅವರು ಕೂಡ ದೀಪಾವಳಿ ಹಬ್ಬದ ಪ್ರಗತಿ ರಜಾಗ ಹೋಗಿರ್ತಾರೆ ಇನ್ ಕೇಸ್ ಸಮ್ ಕಾಲೇಜುಗಳಲ್ಲಿ ಕಾಲೇಜ್ಗಳಲ್ಲಿ ತೊಗೊಳ್ಬೋದು ಫಾರ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಾಲೇಜಲ್ಲಿ ನಿಮಗೆ ತಿಳಿಸ್ತಾರೆ ರಜಾಗ ಕೊಡ್ತೀವೋ ಇಲ್ವೋ ಅಂತ ಅದ್ರ ಮೇಲೆ ನೀವು ಹೋಗ್ಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು